ಆತ್ಮ ಸಂತೃಪ್ತಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂತಹ ನನ್ನ ಪ್ರಿಯ ವೀಕ್ಷಕರೇ, ಈ ದಿವಸ ದೇವರ ವಾಕ್ಯದ ಸತ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡುವಂತೆ ಮತ್ತು ಆತನ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವರು ಕನಿಕರಿಸಿ ಸಹಾಯಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಶಾಶ್ವತವಾದದ್ದು. ಈ ಲೋಕದಲ್ಲಿರುವಂಥ ಎಲ್ಲ ಭೌತಿಕ ವಿಷಯಗಳು ಅದು ನಾಶವಾಗುವಂಥದ್ದು, ಆದರೆ ನಿನ್ನ ವಾಕ್ಯ ಅದು ಸದಾಕಾಲ ಇರುವಂಥದ್ದು. ಸದಾಕಾಲ ಇರತಕ್ಕಂಥ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಅಭ್ಯಾಸ ಮಾಡೋದು ಮಾತ್ರವಲ್ಲ, ಅದಕ್ಕೆ ವಿಧೇಯರಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ಲೋಕದಲ್ಲಿ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿದ ನಂತರ ನಮಗಿರತಕ್ಕಂಥ ನಿರೀಕ್ಷೆ ಅದು ಈ ಭೌತಿಕ ಶರೀರದ ಮೇಲೆ ಅಲ್ಲ. ಈ ಲಯವಾಗುವಂಥ ಶರೀರವು ನಿರ್ಲಯಾವಸ್ಥೆ ಅನ್ನೋದು ಧರಿಸಿಕೊಳ್ಳುತ್ತದೆ, ಮಹಿಮೆಯ ಶರೀರ ನಮಗೆ ಕೊಡಲ್ಪಡುತ್ತದೆ ಎಂಬಂಥ ಸತ್ಯವನ್ನು ನಾವು ಕಲಿತಾ ಬಂದಿದ್ದೇವೆ. ಇವಾಗ ಕೊರಿಂಥದವರಿಗೆ ಬರೆದಂಥ ಪತ್ರ ಎರಡನೇ ಪತ್ರದಲ್ಲಿ ನಾವು 5ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ನಮ್ಮ ಗಮನಕ್ಕೆ ನಾವು ತಗೊಂಡು ಬರೋಣ. ಭೂಮಿಯ ಮೇಲಿರುವಂಥ ನಮ್ಮ ಮನೆ ಅಂದರೆ ನಮ್ಮ ದೇಹವೆಂಬ ಗುಡಾರ ಕಿತ್ತು ಹಾಕಲ್ಪಟ್ಟರು ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನನ್ನ ಪ್ರಿಯರೇ, ಕಳೆದ ಸಾರಿ ನಾನು ವಾಕ್ಯ ಬೋಧಿಸುವಾಗ ಈ ಒಂದೆರಡು ವಿಷಯವನ್ನು ಹೇಳಿ ನಾನು ಅಂತ್ಯ ಮಾಡಿದೆ. ಅನೇಕರು ಈ ಲೋಕದಲ್ಲಿ ನಮ್ಮ ಈ ಮನೆ ಕಟ್ಟಲಿಕ್ಕೆ ಪ್ರಯತ್ನಿಸ್ತಾರೆ. ಭೂಮಿಯ ಮೇಲಿರುವಂಥ ನಮ್ಮ ಮನೆ, ಇಲ್ಲಿ ಭಕ್ತನಾದ ಪೌಲನು ಆತನು ನಮ್ಮ ಶರೀರದ ಕುರಿತು ಹೇಳ್ತಾ ಇದ್ದಾನೆ. ಈ ದೇಹವೆಂಬಂಥ ಗುಡಾರ ಅದು ಕಿತ್ತು ಹಾಕಲ್ಪಡ್ತದೆ, ಆದರೆ ಕಿತ್ತು ಹಾಕಲ್ಪಟ್ಟರೆ ನಮಗೆ ನಿರಾಶೆ ಇಲ್ಲ, ಆದರೆ ನಿರೀಕ್ಷೆ ಉಂಟು. ನಮ್ಮ ದೇಹವೆಂಬಂಥ ಗುಡಾರ ಕಿತ್ತು ಹಾಕಲ್ಪಟ್ಟಾಗ ನಮಗಿರುವ ನಿರೀಕ್ಷೆ ಏನು? ದೇವರಿಂದ ಉಂಟಾದಂಥ ಒಂದು ಕಟ್ಟಡ ಪರಲೋಕದಲ್ಲಿ ನಮಗೆ ಉಂಟು. ನನಗೊಂದು ಹೊಸ ಕಟ್ಟಡ, ಹೊಸ ಜೀವ ದೇವರು ಕೊಡ್ತಾನೆ. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದು. ನನ್ನ ಪ್ರಿಯರೇ, ದೇವರು ನನಗೆ ಕೊಡತಕ್ಕಂಥ ಪರಲೋಕದಲ್ಲಿ ನನಗೆ ಕೊಡುವಂಥ ಮಹಿಮೆಯ ಆ ಶರೀರ, ದೇವರು ನನಗೆ ಕೊಡತಕ್ಕಂಥ ಮಹಿಮೆಯ ಶರೀರ ಅದು ತಾತ್ಕಾಲಿಕವಾದದ್ದಲ್ಲ, ಸದಾಕಾಲಕ್ಕಿರುವಂಥದ್ದು. ಆಮೇಲೆ 2ನೇ ವಚನದಲ್ಲಿ ಏನು ಹೇಳ್ತಾನೆ? ನಾವು ಈಗಿನ ದೇಹದಲ್ಲಿರುವವರೆಗೆ ನರಳುತ್ತೇವೆ, ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ನನ್ನ ಪ್ರಿಯರೇ,
ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಟ್ಟವರಾಗಿರಬಹುದು, ಆದರೆ ನಮ್ಮ ಜೀವನದಲ್ಲಿ ಈ ದೇಹ ನಶಿಸಿ ಹೋಗುವವರೆಗೆ ನಾವು ನರಳುವಂಥ ಸ್ಥಿತಿಯಲ್ಲಿದ್ದೇವೆ. ಯಾಕೆ ನಾವು ನರಳ್ತೇವೆ? ಕಳೆದ ಸಾರಿ ಹೇಳಿದೆ, ನನ್ನ ಜೀವನದಲ್ಲಿ ಕಾಯಿಲೆಗಳು, ಸಂಕಟಗಳು, ದುಃಖಗಳು ಉಂಟಾದಾಗ ನನಗೆ ಸಹಿಸಲಿಕ್ಕಾಗದೆ ನಾನು ನರಳುತ್ತೇನೆ. ನನ್ನ ಪ್ರಿಯರೇ, ನಾನು ಯೇಸುವನ್ನು ನಂಬಿದ ನಂತರ ನನಗೆ ನರಳುವಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಎಲ್ಲಿಯೂ ಕೂಡ ವಾಗ್ದಾನ ಮಾಡಲ್ಪಟ್ಟಿಲ್ಲ. ದೇವರ ವಾಕ್ಯ ಅದರ ಬದಲಾಗಿ ಹೇಳ್ತದೆ, ನಾವು ಈಗಿನ ದೇಹದಲ್ಲಿ ಇರುವವರೆಗೂ ನರಳುತ್ತೇವೆ. ಆದರೆ ನಮಗೊಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಏನದು? ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ನಮಗೊಂದು ನಿರೀಕ್ಷೆ ಉಂಟು. ಆ ನಿರೀಕ್ಷೆ ಏನದು? ಪರಲೋಕದಿಂದ ನನಗೊಂದು ಹೊಸ ದೇಹ ಕೊಡಲ್ಪಡುತ್ತದೆ, ಹೊಸ ಶರೀರ ಕೊಡಲ್ಪಡುತ್ತದೆ. ಆ ಶರೀರ ಮಹಿಮೆಯ ಶರೀರ, ಭೌತಿಕವಾದ ಶರೀರವಲ್ಲ, ರಕ್ತ ಮಾಂಸ ಎಲುಬುಗಳಿಂದ ತುಂಬಿದ ಶರೀರವಲ್ಲ, ಈ ಲೋಕದ ಭೌತಿಕ ರೀತಿಯ ಒಂದು ಶರೀರವಲ್ಲ, ಅದು ಆತ್ಮೀಕವಾದಂಥ ಒಂದು ಶರೀರವಾಗಿದೆ. ಅಂದರೆ ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಅಂದರೆ ಅರ್ಥ ಏನು? ಕರ್ತನಾದಂಥ ಯೇಸು ಕ್ರಿಸ್ತನು ಒಂದು ವೇಳೆ ಈ ಲೋಕಕ್ಕೆ ನಾವು ಜೀವಂತರಾಗಿರುವಾಗಲೇ ಬಂದು ಬಿಟ್ಟರೆ, ನಾವು ಈ ದೇಹ ಇನ್ನು ನಾಶವಾಗಲಿಲ್ಲ, ಈ ದೇಹ ಇನ್ನು ಮಣ್ಣಿಗೆ ಸೇರಲಿಲ್ಲ, ಈ ದೇಹದಲ್ಲಿ ನಾವು ಇನ್ನು ಬದುಕಿದ್ದೇವೆ, ನಾವು ಬದುಕಿರುವಂಥ ವೇಳೆಯಲ್ಲಿಯೇ ಯೇಸು ಕ್ರಿಸ್ತನು ಒಂದು ವೇಳೆ ಬಂದರೆ ಎಂಥ ಒಂದು ನಿರೀಕ್ಷೆ. ನನ್ನ ಪ್ರಿಯರೇ, ಭಕ್ತನಾದ ಪೌಲನು ಹೇಳುವಂಥದ್ದು, ಆ ದಿನದಲ್ಲಿ ನಾವು ಇನ್ನೂ ದೇಹದಲ್ಲಿಯೇ ಇದ್ದರೆ, ಭೌತಿಕ ದೇಹದಲ್ಲಿಯೇ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಸ್ವಲ್ಪ ನೀವು ಆಸ್ಪತ್ರೆಗಳಿಗೆ ಹೋಗ್ರಿ, ಅನೇಕ ವರ್ಷಗಳಿಂದ ಕಾಯಿಲೆಗಳಲ್ಲಿ ನರಳುವಂಥದ್ದನ್ನು ನಾವು ನೋಡ್ತೇವೆ. ಒಂದಲ್ಲ ಒಂದು ಕಾಯಿಲೆ, ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ದುಃಖ, ನರಳುವಿಕೆ ನರಳುವಿಕೆ ನರಳುವಿಕೆ. ಒಂದು ಪ್ರಶ್ನೆ ನೀವು ಕೇಳ್ಬೋದು, ಹಾಗಾದರೆ ನಾನು ಯೇಸುವನ್ನು ನಂಬಿದರೆ ನರಳುವಿಕೆ ಹೋಗಿಬಿಡ್ತದ? ಒಂದು ವೇಳೆ ದೇವರು ತೆಗಿಬೋದು, ದೇವರು ನಮಗೆ ಆರೋಗ್ಯವನ್ನು ಕೊಡಬಹುದು, ಆದರೆ ದೇರ್ ಇಸ್ ನೋ ಗ್ಯಾರಂಟಿ. ನಮಗೆ ಆತನು ಸಾಯುವವರೆಗೆ ಯಾವ ಕಾಯಿಲೆಯನ್ನು ಬರಗೊಡಿಸುವುದಿಲ್ಲ ಎಂಬುದಾಗಿ ಹೇಳುವಂಥ ವಾಗ್ದಾನವಿಲ್ಲ. ಅದರ ಬದಲು ಭಕ್ತನಾದ ಪೌಲನು ಹೇಳ್ತಾನೆ ಏನದು? ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವವೊಂದೇ ಉಳಿಯುವಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದು ನಮ್ಮ ಇಷ್ಟ. ಭಕ್ತನಾದ ಪೌಲನು ಹೇಳ್ತಾನೆ, ಈ ದೇಹ ನಶ್ವರವಾದಂಥ ಈ ದೇಹ, ನಾಶವಾಗುವಂಥ ಈ ದೇಹ, ಲಯಾವಸ್ಥೆ ಉಳ್ಳಂಥ ಈ ದೇಹ, ಏನಪ್ಪ ಮರ್ತ್ಯವಾದದ್ದು, ಅದು ನುಂಗಿ ಹೋಗಿ ಜೀವೊಂದೇ ಉಳಿಯಬೇಕೆಂತೆ ಈ ಗುಡಾರದ ಮೇಲೆ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದು ನನ್ನ ಇಷ್ಟ. ನನಗೊಂದು ಆಸೆ ಉಂಟು. ಹೌದು, ನಾನು ಈ ಲೋಕದಲ್ಲಿ ಜೀವಂತವಾಗಿರುವಾಗ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರೆ ಪರಲೋಕದ ದೇಹವು, ನನ್ನ ದೇಹವು ಮಾರ್ಪಡ್ತದೆ. ಯಾಕೆ? ಈ ಭೌತಿಕ ಶರೀರ ಪರಲೋಕಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಈ ಭೌತಿಕವಾದಂಥ ಲಯಾವಸ್ಥೆ ಉಳ್ಳಂಥ ಈ ಶರೀರವನ್ನು ಹಿಡ್ಕೊಂಡು ನಾನು ಪರಲೋಕಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ನನಗೆ ಪುನರುತ್ಥಾನದ ಅವಶ್ಯಕತೆ ಇಲ್ಲ. ಯಾವುದರ ಅವಶ್ಯಕತೆ ಇಲ್ಲ? ಪುನರುತ್ಥಾನದ ಅವಶ್ಯಕತೆ ಇಲ್ಲ. ಯಾಕೆ ಪುನರುತ್ಥಾನವಿಲ್ಲ? ಯಾಕಂದರೆ ನಾನು ಇನ್ನೂ ಜೀವಂತನಾಗಿದ್ದೇನೆ. ಯೇಸು ಕ್ರಿಸ್ತನು ಬರುವಂಥ ವೇಳೆ ನಾನು ಇನ್ನೂ ಈ ಶರೀರದಲ್ಲಿ ಜೀವಂತವಾಗಿದ್ದರೆ, ದೇವರು ಈ ಶರೀರವನ್ನು ಬದಲಾಯಿಸಿ ನಮಗೆ ಮಹಿಮೆಯ ಶರೀರವನ್ನು ಆತನು ಕೊಡುವನು. ಆಮೇಲೆ
ದೇವರ ವಾಕ್ಯ ಹೇಳುವಂಥದ್ದು, ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ನಮಗಿರುವಂಥ ಒಂದು ನಿರೀಕ್ಷೆ, ನಮಗೊಂದು ನೂತನವಾದಂಥ ಸ್ಥಿತಿ ಉಂಟು. ಆ ಸ್ಥಿತಿ ಯಾವುದದು? ನೂತನವಾದ ಶರೀರವನ್ನು ಪಡೆದುಕೊಳ್ಳುವಂಥದ್ದು, ನೂತನವಾದಂಥ ಶರೀರವನ್ನು ಪಡೆದುಕೊಳ್ಳುವಂಥದ್ದು. ನನ್ನ ಪ್ರಿಯರು, ಎಂಥ ಒಂದು ಗಂಭೀರವಾದಂಥ ವಿಶೇಷವಾದಂಥ ಒಂದು ಸ್ಥಿತಿ ಒಬ್ಬ ದೇವರ ಭಕ್ತನಿಗೆ ಉಂಟು. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಆತನು ಜೀವಿಸುವಾಗ ಲಯಾವಸ್ಥೆಯುಳ್ಳಂಥ ಈ ದೇಹವು ಬದಲಾಗಿ ನಿರ್ಲಯವಾದಂಥ ಮಹಿಮೆಯ ಶರೀರವನ್ನು ಆತನು ಪಡಕೊಳ್ಳುವನು. ಆಮೇಲೆ ನೋಡ್ರಿ, ಇನ್ನೊಂದು ವಚನ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಯೂದನು ಬರೆದ ಪತ್ರ ಒಂದೇ ಅಧ್ಯಾಯ ಇರುವುದು, ಅದರಲ್ಲಿ 24 ಮತ್ತು 25 ವಚನ. ಯೂದನ ಪತ್ರ 24 ಮತ್ತು 25. ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರುತ್ತದೆ. ದೇವರ ವಾಕ್ಯ ಹೇಳುವಂಥ ಒಂದು ಗಂಭೀರವಾದಂಥ ವಾಗ್ದಾನ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರುವವು. ಹಾಗಾದರೆ ಹ್ಯಾವಿಂಗ್ ಗಾನ್ ಥ್ರೂ ದೀಸ್ ಬೈಬಲ್ ವರ್ಸಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ಲೋರಿಫಿಕೇಶನ್? ಮಹಿಮೆಯ ಪದವಿ, ಪ್ರಭಾವವನ್ನು ಧರಿಸಿಕೊಳ್ಳುವುದು ಅಂದರೆ ಏನು? ಏನಂತ ಅರ್ಥ ಮಾಡಿಕೊಂಡೆವು? ಇಟ್ ರೆಫರ್ಸ್ ಟು ದ ಅಲ್ಟಿಮೇಟ್ ಆ್ಯಂಡ್ ಆಬ್ಸಲ್ಯೂಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಪರ್ಫೆಕ್ಷನ್ ಆಫ್ ಆಲ್ ಬಿಲೀವರ್ಸ್. ಎಲ್ಲ ಕ್ರೈಸ್ತ ವಿಶ್ವಾಸಿಗಳು ಕೊನೆಯದಾಗಿ ಅಂತಿಮವಾಗಿ ಪರಿಪೂರ್ಣವಾದಂಥ ಪರಿಶುದ್ಧತ್ವಕ್ಕೆ, ಪರಿಪೂರ್ಣವಾದಂಥ ಶಾರೀರಿಕ, ಮಾನಸಿಕ, ಆತ್ಮೀಕವಾದ ಪರಿಪೂರ್ಣತೆಗೆ ಬರತಕ್ಕಂಥ ಒಂದು ಸ್ಥಿತಿ, ಪ್ರಭಾವ, ಗ್ಲೋರಿ. ಅವರ್ ಗಾಡ್ ಈಸ್ ಗ್ಲೋರಿಯಸ್, ನಮ್ಮ ದೇವರ ಮಹಿಮಾ ಸ್ವರೂಪನು ಎಂಬುದಾಗಿ ಹೇಳಿದರೆ ಅರ್ಥವೇನು? ಆತನಲ್ಲಿ ಯಾವ ಲೋಪದೋಷವಿಲ್ಲ, ಆತನಲ್ಲಿ ಕೊರತೆ ಇಲ್ಲ, ಆತನಲ್ಲಿ ಕಲ್ಮಶವಿಲ್ಲ, ಆತನಲ್ಲಿ ಪಾಪವಿಲ್ಲ. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಗ್ಲೋರಿಫಿಕೇಶನ್? ಎ ಡೇ ಇಸ್ ಗೋಯಿಂಗ್ ಟು ಕಮ್ ದ್ಯಾಟ್ ಯು ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಆಸ್ ದ ಪರ್ಸನ್ ಟೇಕಿಂಗ್ ದ ಗ್ಲೋರಿ ಆಫ್ ಕ್ರೈಸ್ಟ್. ಕ್ರಿಸ್ತನ ಈ ಮಹಿಮೆಯನ್ನು ಪಡಕೊಳ್ಳುವ ನೀ ಎಂಥ ಒಂದು ಭಾಗ್ಯ. ಈಗ ಎರಡನೇದಾಗಿ ನಾವು ಇದರ ಕುರಿತಾಗಿ ಇನ್ನೊಂದು ವಿಷಯವನ್ನು ಆಲೋಚನೆ ಮಾಡೋಣ. ನಾವು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಕ್ಕೆ ಬರುವಾಗ ಅಲ್ಲಿ 15ನೇ ಅಧ್ಯಾಯದಲ್ಲಿ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರ 15ನೇ ಅಧ್ಯಾಯ 51ರಿಂದ 53ನೇ ವಚನದವರೆಗೆ ನಾವು ಯಾವಾಗ ಈ ಮಹಿಮೆಯನ್ನು ಪಡ್ಕೊಳ್ತೇವೆ ಎಂಬುದಾಗಿ ವಾಕ್ಯ ವಿವರಿಸ್ತದೆ. ನಾವೀಗ ಇಷ್ಟೊತ್ತು ನಾವು ನೋಡಿದ್ದು ಮಹಿಮೆ ಅಂದರೆ ಏನು, ಮಹಿಮಾ ಪದವಿ ಅಂದರೆ ಏನು. ಇವಾಗ ಆಫ್ಟರ್ ಹ್ಯಾವಿಂಗ್ ಲರ್ನ್ಡ್ ಅಬೌಟ್ ದ ಮೀನಿಂಗ್ ಆಫ್ ಗ್ಲೋರಿಫಿಕೇಶನ್, ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟೈಮ್ ಆಫ್ ಗ್ಲೋರಿಫಿಕೇಶನ್. ಆ ಮಹಿಮಾ ಪದವಿಯನ್ನು ಸೇರುವಂಥ ಸಮಯ ಯಾವುದು? ಭಕ್ತನಾದಂಥ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರ 15ನೇ ಅಧ್ಯಾಯ
ಐವತ್ತೊಂದರಿಂದ 53ನೇ ವಚನದ ಭಾಗದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ. ಕೇಳ್ರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಮರಣಾಧೀನವಾಗಿರುವಂಥ ಈ ದೇಹ ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ವಾಟ್ ಈಸ್ ದ ಟೈಮ್ ಆಫ್ ಗ್ಲೋರಿಫಿಕೇಶನ್? ಮಹಿಮಾ ಪದವಿಯ ಸಮಯ ಯಾವುದೋ ಭಕ್ತನಾದ ಪೌಲ್ ವಿವರಣೆ ಮಾಡ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ನಾನು ತಿಳಿಸುತ್ತೇನೆ. ಏನದು ಗುಪ್ತವಾಗಿದ್ದದ್ದು? ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಅರ್ಥ ಏನು? ಇಲ್ಲಿ ಆತನು ನಿದ್ರೆ ಅಂದರೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ? ಮರಣಕ್ಕೆ ಹೋಲಿಸ್ತಾ ಇದ್ದಾನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ ಅಂದರೆ ಕೆಲವರು ಮರಣವಾಗಿರ್ತದೆ, ಆದರೆ ಎಲ್ಲರೂ ಮರಣ ಹೊಂದಿರುವುದಿಲ್ಲ. ಆದರೆ ಕಡೇ ತುತ್ತೂರಿ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವೆವು. ನಾವು ಮಾರ್ಪಡುವೆವು. ನನ್ನ ಪ್ರಿಯರೇ, ನಾವು ಮಹಿಮೆಯ ದಿನ, ಆ ಮಹಿಮೆಯ ಶರೀರ ಅದನ್ನು ಪಡಕೊಳ್ಳುವಂಥ ಕಾಲ ಯಾವುದು? ಯೇಸು ಕ್ರಿಸ್ತನು ಆತನು ಮಧ್ಯಾಕಾಶಕ್ಕೆ ಬರತಕ್ಕಂಥ ಆ ಸಮಯದ ಟೈಮ್ ಆಫ್ ರ್ಯಾಪ್ಚರ್. ಏನಾಗ್ತದಂತೆ ಭಕ್ತನಾದ ಪೌಲ್ ಹೇಳ್ತಾ ಇದ್ದಾನೆ, ಏನಾಗ್ತದೆ? ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಅಂದರೆ ಯಾರು? ಈ ಲೋಕದಲ್ಲಿ ಜೀವಂತವಾಗಿರುವವರು, ಸತ್ತು ಹೋಗಿರುವಂಥವರು, ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿ ಊದಲಾಗಿ, ನೋಡ್ರಿ ಕ್ರಮವನ್ನು ಅನುಸರಿಸಿರಿ. ಮೊತ್ತ ಮೊದಲನೇದಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಈ ಭೌತಿಕವಾದ ಶರೀರ ಅದರಲ್ಲಿ ಮರಣವಾಗಿರ್ತದೆ. ಅವರನ್ನು ನಾವು ಮಣ್ಣಿಗೆ ಹಾಕಿರ್ತೇವೆ, ನೀನು ಮಣ್ಣಿಗೆ ಸೇರುತ್ತೀ ಎಂಬುದಾಗಿ ಹೇಳಿ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತೇವೆ. ಆದರೆ ಆ ಮಣ್ಣಿಗೆ ಸೇರಿದಂಥ ಈ ದೇಹ ಲಯವಾಗುವಂಥ ದೇಹ, ನಿರ್ಲಯವಾದಂಥ ದೇಹವನ್ನು ಪಡಕೊಳ್ಳುತ್ತದೆ. ಯಾವಾಗ? ಕಡೇ ತುತ್ತೂರಿಯಾದಾಗ, ಏಕಕಾಲದಲ್ಲಿ. ಮೊತ್ತ ಮೊದಲು ಸತ್ತವರು ಎದ್ದು ಬರುವರು. ಸತ್ತವರು ಹೇಗೆ ಎದ್ದು ಬರ್ತಾರಂತೆ? ಅವರು ದೇಹ ಉಳ್ಳವರಾಗಿ ಎದ್ದು ಪಡುವರು. ಎಂಥ ದೇಹ? ನಿರ್ಲಯತ್ವದ ದೇಹವನ್ನು ಪಡಕೊಳ್ಳುವರು. ನಾಶವಾಗುವಂಥ ದೇಹದಲ್ಲಿ ಅವರಿಗೆ ಈ ಲೋಕದಲ್ಲಿ ಸಮಾಧಿ ಮಾಡಲ್ಪಟ್ಟಿತು. ಆದರೆ ಈಗ ನಿರ್ಲಯವಾದಂಥ ದೇಹವನ್ನು ಪಡಕೊಂಡು ಅವರು ಎದ್ದು ಬರುವರು. ಆಮೇಲೆ ಈ ಲೋಕದಲ್ಲಿ ಜೀವಂತವಾಗಿರುವಂಥವರು ಯಾರಾದರೂ ನಾವಿದ್ದರೆ, ಯೇಸುವಿನ ಮೇಲೆ ನಂಬಿಕೆನಿಟ್ಟವರು, ಅವರು ಮಾರ್ಪಡುವರು. ಅವರ ಈ ದೇಹವು ಕಳಚಿ ಹೋಗುವುದು, ನಿರ್ಲಯತ್ವದ ದೇಹ ಕೊಡಲ್ಪಡುವುದು. ಲಯವಾಗುವ ಈ ದೇಹ ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ನನ್ನ ಪ್ರಿಯರೇ, ಆನಂತರ ಮರಣಾಧೀನವಾಗಿರುವ ದೇಹ ಅಮರತ್ವವನ್ನು ಧರಿಸಿಕೊಳ್ಳುವುದು. ನನ್ನ ಪ್ರಿಯರೇ, ಎಂಥ ಒಂದು ಗಂಭೀರವಾದಂಥ ಸತ್ಯ ಇದಾಗಿದೆ. ಆಮೇಲೆ ನಾವು ದೇವರ ವಾಕ್ಯವನ್ನು ತೆಗೆದು ನೋಡುವಾಗ ಇನ್ನೊಂದು ವಾಕ್ಯ ಭಾಗದಲ್ಲಿ, ಥೆಸಲೋನಿಕದವರಿಗೆ ಬರೆದ ಪತ್ರದಲ್ಲಿ ನಾವು ಇನ್ನೊಂದು ಗಂಭೀರವಾದಂಥ ಸತ್ಯವನ್ನು ನಾವಲ್ಲಿ ನೋಡುವಂಥವರಾಗಿದ್ದೇವೆ. ಭಕ್ತನಾದಂಥ ಪೌಲನು ಥೆಸಲೋನಿಕದವರಿಗೆ ಬರೆದಂಥ ಪತ್ರದಲ್ಲಿ 4:13-18 ಆತನು ಇದರ ಕುರಿತಾಗಿ ವಿವರಿಸ್ತಾನೆ. 1 Thessalonians 4:13-18. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು
ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಥೆಸಲೋನಿಕದಲ್ಲಿದ್ದ ವಿಶ್ವಾಸಿಗಳ ಕುರಿತು ಪೌಲನು ಹೇಳ್ತಾನೆ, ಒಂದು ವೇಳೆ ಅಲ್ಲಿ ಯಾರ ಮರಣವಾಗಿದೆ, ಮರಣವಾದಾಗ ಸಹಜವಾಗಿ ಅವರು ಅಳ್ತಾ ಇದ್ದಾರೆ, ಇವಾಗ ಅವರನ್ನು ಅಳುವಂಥವರನ್ನು ನೀನು ಅಳುವುದು ತಪ್ಪಂತಲೇ ಹೇಳುವುದಿಲ್ಲ. ನೋಡ್ರಿ ಭಕ್ತನಾದ ಪೌಲನು ಏನು ಹೇಳ್ತಾ ಇದ್ದಾನೆ, ಸಹೋದರರೇ ನಿದ್ರೆ ಹೋಗುವವರ ಗತಿ. ಯಾಕೆ ನಿದ್ರೆ ಹೋಗುದಂತ ಹೇಳಿದ್ರೆ ಅರ್ಥ, ನಿದ್ರೆಯಲ್ಲಿರುವವರು ಎಚ್ಚರಿಕೆ ಹೊಂದುತ್ತಾರೆ. ಮರಣ ಹೊಂದಿದವರ ಅವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸಬೇಡ್ರಿ. ನನ್ನ ಪ್ರಿಯರೇ, ಹೌದು ನಿಮಗೆ ದುಃಖ ಆಗ್ತದೆ, ನಿಮ್ಮ ಮಧ್ಯದಲ್ಲಿ ಇಬ್ಬಂಥ ಯಾರೋ ಒಬ್ಬ ಸಹೋದರನೋ ಸಹೋದರಿಯೋ ಮರಣವಾಯಿತು, ಅವರು ನಿದ್ರಿಸಲ್ಪಟ್ಟರು, ಆದರೆ ನೀವು ದುಃಖಿಸ್ತೀರಿ, ಒಳ್ಳೆಯದು. ಆದರೆ ನಿಮ್ಮ ದುಃಖ ನಿರೀಕ್ಷೆ ಇಲ್ಲದವರ ಹಾಗೆ ದುಃಖಿಸಬೇಡ್ರಿ. ಯಾಕೆ? ಯೇಸು ಸತ್ತು ಜೀವಿತನಾಗೆದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆತನು ನೋಡ್ರಿ ಮರಣ ಮರಣ ಎಂಬುದಾಗಿ ಹೇಳುವುದಿಲ್ಲ, ನಿದ್ರೆ ನಿದ್ರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆ ಆತನ ಈ ಪದವನ್ನು ಉಪಯೋಗಿಸ್ತಾ ಇದ್ದಾನೆ? ನಿದ್ರೆ ಮಾಡಿದವನು ಎಚ್ಚರಿಕೆ ಪಡುತ್ತಾನೆ. ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರು ಎಲ್ಲರಲ್ಲ, ಎಲ್ಲರಲ್ಲ, ಎಲ್ಲ ಮರಣ ಹೊಂದಿದವರಲ್ಲ. ಯೇಸುವಿನಲ್ಲಿದ್ದುಕೊಂಡು, ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರಲ್ಲ, ಯೇಸುವನ್ನು ನಂಬಿದ್ದೇನಂತೇಳಿ ಬಾಯಲ್ಲಿ ಹೇಳಿದವರಲ್ಲ, ಕೇವಲ ಹೆಸರಿಗೆ ತಕ್ಕಂತೆ ಯೇಸು ನನಗೆ ಗುಣ ಮಾಡಿದ, ನಾನು ಯೇಸುವನ್ನು ನಂಬ್ತೇನೆಂಬುದಾಗಿ ಹೇಳಿದವರಲ್ಲ, ಅಲ್ಲ, ಪಾಪ ಪರಿಹಾರವನ್ನು ಪಡೆದುಕೊಂಡಂಥ ಯೇಸುವಿನ ಮಕ್ಕಳು. ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನು. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆ, ಪ್ರಧಾನ ದೂತನ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವರು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವವರು ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ನನ್ನ ಪ್ರಿಯರೇ, ಭಕ್ತನಾದಂಥ ಪೌಲನು ವಿವರಣೆ ಕೊಟ್ಟಂಥ ಬಹಳ ಅಮೋಘವಾದಂಥ ಕ್ರಿಸ್ತನ ಮೊದಲನೆಯ ಆ ಒಂದು ಬರೋಣ, 2000 ವರ್ಷಗಳ ಹಿಂದೆ ಆತನು ಬಂದ. ಇವಾಗ ಯಾವುದೋ ಒಂದು ದಿನದಲ್ಲಿ ಅತಿ ಶೀಘ್ರವಾಗಿ ಆತನು ಮಧ್ಯಾಕಾಶಕ್ಕೆ ಎರಡನೇದಾಗಿ, ಎರಡನೇ ಬರೋಣದ ಮೊದಲನೇ ಹಂತವಾಗಿ ಆತನು ಮಧ್ಯಾಕಾಶಕ್ಕೆ ಬರುತ್ತಾನೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ರಾಪ್ಚರ್, ರಪಿಯರ್, ಎತ್ತಲ್ಪಡುವಿಕೆ, ಎತ್ತಲ್ಪಡುವಿಕೆ ಎಂಬುದಾಗಿಯೂ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದಾಗ ಕ್ರಿಸ್ತನನ್ನು ನಂಬಿ ಈ ಲೋಕವನ್ನು ಬಿಟ್ಟು ಹೋಗಿರೋರು ಮೊದಲು ಅವರು ಎಬ್ಬಿಸಲ್ಪಡುವರು. ಅದಾದ ನಂತರ ಅದೇ ಕಾಲದಲ್ಲಿ ಈ ಲೋಕದಲ್ಲಿ ಇನ್ನೂ ಜೀವಂತವಾಗಿರುವಂಥ ಕ್ರಿಸ್ತನ ಮಕ್ಕಳು, ದೋಸ್ ಹೂ ಆರ್ ಇನ್ ಕ್ರೈಸ್ಟ್, ಅವರು ಮಾರ್ಪಡುವರು, ಮಹಿಮೆಯ ಶರೀರವನ್ನು ಅವರು ಪಡ್ಕೊಳ್ಳುವರು. ದಟ್ ಮೀನ್ಸ್ ವಾಟ್ ಈಸ್ ದ ಟೈಮ್ ಆಫ್ ದ ಗ್ಲೋರಿಫಿಕೇಶನ್? ದ ಟೈಮ್ ಆಫ್ ದ ಗ್ಲೋರಿಫಿಕೇಶನ್ ಈಸ್ ಅಟ್ ರಾಪ್ಚರ್. ನಾವು ಮೇಲಕ್ಕೆತ್ತಲ್ಪಡುವಂಥ ವೇಳೆಯಲ್ಲಿ ಆ ವಿಶೇಷವಾದಂಥ ಮಹಿಮೆಯ ಪದವಿಯನ್ನು ನಾವು ಪಡ್ಕೊಳ್ಳುವೆವು. ಎಂಥ ಒಂದು ಗಂಭೀರವಾದಂಥ ಸತ್ಯ! ನನ್ನ ಪ್ರಿಯರ, ನಮಗೊಂದು ನಿರೀಕ್ಷೆ ಉಂಟು. ಆದುದರಿಂದ ಈಗ ನಾವು ಯಾವುದನ್ನು ಎದುರು ನೋಡ್ತಾ ಇದ್ದೇವೆ? ಈ ಭೌತಿಕವಾದ ಶರೀರ, ಲಯವಾಗುವಂಥ ಈ ಶರೀರ, ಅದು ನನ್ನ ದೇಹವನ್ನು ಬಿಟ್ಟ ನಂತರ ನನಗೆ ನಿರ್ಲಯಾವಸ್ಥೆಯ ಒಂದು ಶರೀರ ನನಗೆ ಕೊಡಲ್ಪಡುತ್ತದೆ. ಭೌತಿಕವಾದ ಶರೀರ ಹೋದಾಗ ನನಗೆ ಮಹಿಮೆಯ ಶರೀರ ನನಗೆ ಕೊಡಲ್ಪಡ್ತದೆ.
ನನ್ನ ಪ್ರಿಯರೇ, ಈ ಒಂದು ಶರೀರದ ಕುರಿತು ನಿರೀಕ್ಷೆ ನಮಗೆ ಉಂಟು. ಇಲ್ಲದಿದ್ದರೆ ಈ ದಿವಸದಲ್ಲಿ ನಾವು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮಗೆ ವಾಗ್ದಾನ ಮಾಡಿದಂಥ ಶಾಶ್ವತವಾದ ಮಹಿಮೆಯ ಶರೀರ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಹೌದು ಸ್ವಾಮಿ, ಈ ಲೋಕದಲ್ಲಿ ಇರತಕ್ಕಂಥ ಈ ಭೌತಿಕ ಶರೀರ ಅದು ಕ್ಷಣ ಮಾತ್ರದ್ದು. ಯಾವಾಗಲೂ ಕಾಯಿಲೆ ತೊಂದರೆಗಳಿಂದ ಅನುಭವಿಸುವಂಥದ್ದು. ಆದರೆ ಒಂದು ದಿನ ಬರುತ್ತದೆ, ಈ ನನ್ನ ಭೌತಿಕ ಶರೀರ ಅದು ಮಣ್ಣಿಗೆ ಸೇರಲ್ಪಡುತ್ತದೆ, ಅಥವಾ ಕ್ರಿಸ್ತನು ಬಂದಾಗ ನಾನು ಮೇಲಕ್ಕೆತ್ತಲ್ಪಡುತ್ತದೆ. ನನ್ನ ಜೀವನದಲ್ಲಿ ಒಂದು ಮಹಿಮೆಯ ಶರೀರವನ್ನು ನಾನು ಪಡಕೊಳ್ಳುವೆವು, ನಾನು ಮಾರ್ಪಡುವೆವು. ಎಂಥ ಒಂದು ನಿರೀಕ್ಷೆ ಸ್ವಾಮಿ. ದೇವರ ಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟು ರಕ್ಷಿಸಲ್ಪಟ್ಟವರು ಎಷ್ಟು ದೊಡ್ಡ ಭಾಗ್ಯವಂತರು. ಕರ್ತನ ಈ ದಿವಸದಲ್ಲಿ ಈ ಭಾಗ್ಯವನ್ನು ಅನುಸರಿಸದೇ ಇರತಕ್ಕಂಥ ಯಾವರಾನಾದರೂ ಕರ್ತನ ಈ ಪ್ರಿಯ ವೀಕ್ಷಕರಲ್ಲಿದ್ದಲ್ಲಿ ಅಂಥವರ ಜೀವನವನ್ನು ನೀನು ಬದಲಾಯಿಸು. ನಿನ್ನ ಮೇಲೆ ನಂಬಿಕೆಯನ್ನಿಡುವುದರ ಮೂಲಕವಾಗಿ ಅವರು ನಿತ್ಯ ಜೀವವನ್ನು, ಮಹಿಮೆಯ ಪದವಿಯನ್ನು ಪಡಕೊಳ್ಳುವಂತೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್.